ಹಲವು ರಕ್ತ ಚರಿತ್ರೆಗಳಿಗೆ ಸಾಕ್ಷಿಯಾಗಿರುವ ಭೀಮಾತೀರದಲ್ಲಿ ರಾಜಕೀಯ ಚುನಾವಣಾ ಕಾವು ರಂಗೇರ್ತಾ ಇದೆ. ಹಾಗಾದ್ರೆ ಈ ಬಾರಿ ಭೀಮಾತೀರದ ಚುನಾವಣಾ ಕಾವು ಯಾವ ರೀತಿ ಇದೆ, ಯಾವ ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತಹ ಪೈಪೋಟಿ ಇದೆ, ಗುತ್ತೇದಾರ್ ಹಾಗೂ ಪಾಟೀಲ್ ಅವರ ನಡುವೆ ಇರುವಂತಹ ಜಂಗಿ ಕುಸ್ತಿ, ಯಾರು ಗೆಲ್ತಾರೆ, ಯಾರ ಪರವಾಗಿ ಅಲ್ಲಿನ ಮತದಾರರು ಒಲವು ತೋರಿಸ್ತಾ ಇದ್ದಾರೆ, ಚುನಾವಣಾ ಪೂರ್ವ ಸಮೀಕ್ಷೆ ಏನು ಹೇಳ್ತಾ ಇದೆ, ಹಿಯರ್ ಇಸ್ ದ ರಿಸಲ್ಟ್ಸ್, ಲೆಟ್ಸ್ ಗೋ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ, ಲೆಟ್ ಅಸ್ ಸೀ. ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಟಿವಿ ನಡೆಸ್ತಾ ಇದೆ. ಇವತ್ತು ಮಧ್ಯಾಹ್ನ ಅಫ್ಜಲ್ಪುರ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಕೂಡ ಇತ್ತು. ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಮುಕ್ತಾಯ ಆಗಿದೆ, ಅದರ ರಿಸಲ್ಟ್ಸ್ ಕೂಡ ಹೊರಬಿದ್ದಿದೆ. ಕಲಬುರಗಿ ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರವಾಗಿದೆ ಅಫ್ಜಲ್ಪುರ. ಸಾವಿರಾರು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಅಲ್ಲಿನ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ, ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರವಾಗಿ ಮತದಾರ ಒಲವನ್ನು ತೋರಿಸಿದ್ದಾನೆ ನೋಡ್ತಾ ಹೋಗೋಣ. ಅಫ್ಜಲ್ಪುರ ಕ್ಷೇತ್ರದಿಂದ 11,094 ಬಂದಿದೆ ಇಲ್ಲಿವರೆಗೂ ಪವರ್ ಟಿವಿಗೆ. ಪುರುಷ ಮತದಾರರು 10,546 ಮಂದಿ, 538 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ. ಪಕ್ಷೇತರ ಆರ್ ಡಿ ಪಾಟೀಲ್ ಪರವಾಗಿ ಕೂಡ 1,660 ಮತಗಳು ದಾಖಲಾಗಿದೆ. ಇನ್ನು ಬಿಜೆಪಿ ಪರವಾಗಿ 3,286 ಮತಗಳು ದಾಖಲಾಗಿದ್ದಾವೆ. 3,108 ಪುರುಷರು, 178 ಮಹಿಳಾ ಮತದಾರರು ಬಿಜೆಪಿ ಪರವಾಗಿ ಓಟ್ ಮಾಡಿದ್ದಾರೆ. ಜೆಡಿಎಸ್ ಪಕ್ಷದ ಪರವಾಗಿ 2,714 ಮತಗಳು ಚಲಾವಣೆಗೊಂಡಿದ್ವು, ಅದರಲ್ಲಿ 2,590 ಪುರುಷರು, 124 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 3,434 ಮತಗಳು ದಾಖಲಾಗಿದ್ದಾವೆ ಅಫ್ಜಲ್ಪುರದಲ್ಲಿ, ಅದರಲ್ಲಿ 3,298 ಪುರುಷರು, 136 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ. ಅಫ್ಜಲ್ಪುರದಲ್ಲಿ ಪಕ್ಷೇತರ ಆರ್ ಡಿ ಪಾಟೀಲ್ ಪರವಾಗಿ 15%ರಷ್ಟು ಮತಗಳು ದಾಖಲಾಗಿದ್ದಾವೆ, ಅದನ್ನು ಕೂಡ ಇಲ್ಲಿ ಗಮನಿಸಬೇಕು. ಭಾರತೀಯ ಜನತಾ ಪಕ್ಷದ ಪರವಾಗಿ 30%ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ 31%ರಷ್ಟು ಮತವನ್ನ ಅಲ್ಲಿನ ಮತದಾರರು ಹಾಕಿದ್ದಾರೆ. ಇನ್ನು ಜಾತ್ಯಾತೀತ ಜನತಾದಳದ ಪರವಾಗಿ 24%ರಷ್ಟು ಮತಗಳು ದಾಖಲಾಗಿದ್ದಾವೆ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಬಿಜೆಪಿ ವಿರುದ್ಧ 148 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದಿದೆ. ಬಿಜೆಪಿ ವಿರುದ್ಧ 148 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಧಿಸಿಕೊಂಡಿದೆ. ಅಫ್ಜಲ್ಪುರ ಕ್ಷೇತ್ರದಲ್ಲಿ ಮೂರು ಪಕ್ಷಗಳ ನಡುವೆ ತೀವ್ರವಾದಂತಹ ಜಿದ್ದಾಜಿದ್ದಿ ಕೂಡ ಇದೆ. ವಯಸ್ಸಿನ ಕಾರಣದಿಂದ ಈ ಬಾರಿ ಸ್ಪರ್ಧೆಗೆ ಎಂವೈ ಪಾಟೀಲ್ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಹಾಲಿ ಶಾಸಕರು ಪುತ್ರರಾದ ಅರುಣ್ ಕುಮಾರ್ ಪಾಟೀಲ್, ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್ ಅವರ ಪರವಾಗಿ ಲಾಭ ಆಗ್ತಾ ಇದೆ. ಇಬ್ಬರ ಜೊತೆ ಕಾಂಗ್ರೆಸ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಮತೀನ್ ಪಟೇಲ್. ಕಾಂಗ್ರೆಸ್ ಪರ ಮತೀನ್ ಪಟೇಲ್ ಹೆಸರು ಅತಿ ಹೆಚ್ಚನ್ನ ಹೇಳಿ ಮತದಾರರು ಓಟ್ ಮಾಡಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಅಫ್ಜಲ್ಪುರ ಕ್ಷೇತ್ರದಲ್ಲಿ ಸಂಘಟನೆ ಜನಸಂಪರ್ಕದಿಂದ ಮತೀನ್ ಪಟೇಲ್ ಜನಮನ್ನಣೆಯನ್ನ ಗಳಿಸ್ಕೊಂಡಿದ್ದಾರೆ. ಅಫ್ಜಲ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಸದ್ಯ ಹೊರಬಿದ್ದಿದೆ. ಅಫ್ಜಲ್ಪುರ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಆಶೀರ್ವಾದ ಮಾಡೋ ರೀತಿ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಟಿಕೆಟ್ಗಾಗಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ನಿತಿನ್ ಗುತ್ತೇದಾರ್ ಬಹಳ ಉತ್ಸುಕತೆಯಿಂದ ಇದ್ದಾರೆ. ಜೆಡಿಎಸ್ ಪಕ್ಷದಿಂದ ಶಿವಕುಮಾರ್ ನಾಟೇಕರ್ ಹೆಸರನ್ನ ಪಕ್ಷದ ವರಿಷ್ಠರು ಈಗ ಆಲ್ರೆಡಿ ಘೋಷಿಸಿದ್ದಾರೆ. ತೀವ್ರ ಹಣಾಹಣಿಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಇದು ಅಫ್ಜಲ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಅಂತ ಹೇಳಬೇಕು. ಇನ್ನು ವೋಟಿಂಗ್ ಪರ್ಸೆಂಟೇಜ್ ನೋಡೋಣ. ಬಿಜೆಪಿ 30%, ಕಾಂಗ್ರೆಸ್ 31%, ಜೆಡಿಎಸ್ 24%, ಅದರ್ಸ್ 15%.